ಕಷ್ಟಪಟ್ಟು ಮಕ್ಕಳನ್ನು ಸಾಕಿದ ತಂದೆಗೆ ಇದೆಂತ ಸ್ಥಿತಿ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮಕ್ಕಳು ವಿದೇಶದಲ್ಲಿ ಇದ್ದರೆ ಊರಲ್ಲಿ ಅಪ್ಪ ಅನಾಥಶವಾಗಿದ್ದಾರೆ. ಸುದ್ದಿ ತಿಳಿದರೂ ಕೂಡ ಅಪ್ಪನನ್ನ ಮಕ್ಕಳು ನೋಡೋಕೆ ಬರಲಿಲ್ಲ. ಅನಾಥ ಶವಕ್ಕೆ ಪೊಲೀಸರು ಕೂಡ ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂಥ ನಿಷ್ಕರುಣಿ ಮಕ್ಕಳು ಇರ್ತಾರೆ ನೋಡಿ, ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಅವರಿಗೆ ಓದಿಗೆ ಏನೆಲ್ಲ ಬೇಕು ಎಲ್ಲವನ್ನ ಖರ್ಚು ಮಾಡಿ ಒಳ್ಳೆ ಆದರ್ಶವನ್ನು ನೀಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗುವಂತೆ ಮಾಡಿದ ತಂದೆಯನ್ನ ಈ ರೀತಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅಪ್ಪ ಊರಲ್ಲಿದ್ದರು, ಹಾಗೆಯೇ ಮಗ ವಿದೇಶದಲ್ಲಿದ್ದರು, ಮಕ್ಕಳೆಲ್ಲರೂ ಕೂಡ ವಿದೇಶದಲ್ಲಿದ್ದರು. ವಿದೇಶದಲ್ಲಿ ಕೆಲಸ ಮಾಡುವಷ್ಟರ ಮಟ್ಟಿಗೆ ಅಪ್ಪ ಶ್ರಮವನ್ನು ವಹಿಸಿದ್ದಾರೆ. ಮಕ್ಕಳ ಹಿಂದೆ ನಿಂತು ಮಕ್ಕಳ ಪ್ರತಿ ಹೆಜ್ಜೆಯಲ್ಲೂ ಖುಷಿಯನ್ನು ನೋಡ್ತಾ ಇದ್ದಂಥ ಅಪ್ಪನಿಗೆ ಈ ರೀತಿಯಾದಂಥ ಏನು ಕೊನೆ ಬರುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಅಲ್ಲಿನ ಪೊಲೀಸರು ಹಾಗೆಯೇ ಸ್ಥಳೀಯರು ಅವರ ವಿಧಿವಿಧಾನವನ್ನು ಮಾಡಿದ್ದಾರೆ ಅಂತೇಳಿದರೆ ಅಂತ್ಯಕ್ರಿಯೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅನಾರೋಗ್ಯದಿಂದ ಪುಣೆ ಮೂಲದ ಮೂಲಚ್ಯನ್ ಶರ್ಮಾ ಅವರು ಸಾವನ್ನಪ್ಪುತ್ತಾರೆ. ಅಪ್ಪನ ಸಾವಿನ ಸುದ್ದಿ ತಿಳಿದರೂ ಮಕ್ಕಳ ಮನ ಕರಗಲಿಲ್ಲ. ಪಾಪಿ ಮಕ್ಕಳು ಅಂತ ಹೇಳ್ಬೋದು. ನಾಗರ ಮುನ್ನೋಳಿ ಗ್ರಾಮದಲ್ಲಿ ಚಿಕಿತ್ಸೆಗೆ ಏನು ಮಕ್ಕಳು ಅವರನ್ನು ಬಿಟ್ಟಿದ್ದರು. ಪಾರ್ಶ್ವವಾಯು ರೋಗಕ್ಕೆ ಮೂಲಚಂದ್ ಶರ್ಮಾಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅನಾಥ ಶವಕ್ಕೆ ಪೊಲೀಸರೇ ಏನು ಹಾಗೆಯೇ ಸ್ಥಳೀಯರು ಸೇರಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದನ್ನು. ಪುಣೆ ಮೂಲದವರು ಇವರು. ಅಷ್ಟೇ ಅಲ್ಲದೆ ಇವರಿಗೆ ಪಾರ್ಶ್ವವಾಯು ಆಗಿತ್ತಂತೆ. ಪಾರ್ಶ್ವವಾಯು ಚಿಕಿತ್ಸೆಗಂತ ಮಕ್ಕಳು ಇವರನ್ನು ಬಿಟ್ಟಿದ್ದರು. ಪಾರ್ಶ್ವವಾಯು ರೋಗಕ್ಕೆ ಮೂಲಚಂದ್ ಶರ್ಮಾಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಈ ವೇಳೆ ಅವರು ಸಾವನ್ನಪ್ಪಿದ್ದಾರೆ. ವಿದೇಶದಲ್ಲಿರುವಂಥ ಮಕ್ಕಳಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ಮಕ್ಕಳಿಗೆ ಸುದ್ದಿಯನ್ನು ಮುಟ್ಟಿಸಿದರೂ ಕೂಡ ಆ ನಿಷ್ಕರುಣಿ ಮಕ್ಕಳು, ಅಪ್ಪನ ಮೇಲೆ ಕೊಂಚವೂ ಪ್ರೀತಿ ಇಲ್ಲದ ಮಕ್ಕಳು ಕೊನೆಯ ಬಾರಿ ಅಪ್ಪನ ಮುಖವನ್ನು ನೋಡೋಕ್ಕೆ ಬರಲಿಲ್ಲ. ಎಂಥೆಂಥವ್ರು ಇರ್ತಾರೆ ನೋಡಿ ಈ ಸಮಾಜದಲ್ಲಿ. ಕರುಳು ಚುರುಕೆನ್ನುವಂಥ ಘಟನೆ, ಮನಮಿಡುವಂಥ ಸ್ಟೋರಿ ಇದು. ಚಿಕ್ಕೋಡಿಯಲ್ಲಿ ಆಗಿದೆ. ಪೊಲೀಸರೇ ಹಾಗೆಯೇ ಕೆಲವೊಂದಿಷ್ಟು ಸ್ಥಳೀಯರು ಸೇರಿ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್, ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂಥ ಚಂದ್ರಕಾಂತ್ ಹುಕ್ಕೇರಿ ಎನ್ನುವಂಥವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್, ಇಂಥ ಒಂದು ಘಟನೆ ಅಂತೇಳಿದರೆ ಮಕ್ಕಳು ವಿದೇಶದಲ್ಲಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ವಿದೇಶಕ್ಕೆ ಕಳಿಸೋ ಮಟ್ಟಿಗೆ ತಂದೆ ಅವರನ್ನು ಬೆಳೆಸಿದ್ದಾರೆ ಮಕ್ಕಳನ್ನು, ಆದರೆ ಕೊನೆ ಗಳಿಗೆಯಲ್ಲಿ ಈ ರೀತಿಯ ಕೈ ಬಿಟ್ಟು ಹೋದರೆ ಎಂಥವರಿಗೂ ಕೂಡ ಒಂಥರ ಕರಳು ಚುರುಕೆನ್ನುವಂಥ ಸುದ್ದಿ. ಹೌದು ಹೌದು ಹೌದು, ಇದು ಇದು ಮಾನವೀಯತೆ ಬಿಟ್ಟಂಗ್ರಿ. ಖಂಡಿತ ಮಾನವೀಯತೆ ಬಿಟ್ಟಂಗ್ರಿ. ಮುಂದ ಅವ್ವ ಅಪ್ಪ ರೀ ನೋಡ್ರಿ, ಮಾತೃ ದೇವಗೋ ಪಿತೃ ದೇವಗೋ ಅಂತಾರ್ರಿ. ತಂದೆ ತಾಯಿನ ದೇವ್ರಿಗೆ ಹೋಲಿಸ್ತಾರ್ರಿ. ದೇವ್ರ ದೇವ್ರ ಅಂದ್ರಪ್ಪ ತಂದೆ ತಾಯಿ ದೇವ್ರ ಪ್ರಥಮ ದೇವ್ರ ದೇವ್ರ. ಮತ್ತ ಇವ್ರಿಗೆ ಇಷ್ಟೆಲ್ಲ ಮಾಡಿ ತಮ್ಮ ಆಯುಷ್ಯ ಎಲ್ಲ ತ್ಯಾಗ ಮಾಡಿ ಶಿಕ್ಷಣ ಕೊಟ್ಟು ವಿದೇಶಕ್ಕೆ ಕಳಿಸಿ ಮಾಡ್ಬೇಕ, ಅವ್ರು ತಮ್ಮ ಕರ್ತವ್ಯ ಮರ್ತು ಬಿಟ್ರಿ. ತಮ್ಮ ಕರ್ತವ್ಯ ಮಾಡ್ಲಿಲ್ಲ ಮಾಡ್ಲಿಲ್ಲ. ಇದಕ್ಕೆಲ್ಲ ಕಾರಣ ತಂದ್ರೆ ಈಗಿನ ಶಿಕ್ಷಣ ಪದ್ಧತಿ ಏನಾಗಿದ್ರಿ, ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಬರೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಮರಿಚಿಕೆ ಆಗತ್ತೆ ಸರ್. ಭಾರತೀಯ ಸಂಸ್ಕೃತಿ ಪ್ರಕಾರ ತಂದೆ ತಾಯಿ ದೇವ್ರು ಮಾಡಿಸ್ತಾರ್ರಿ. ಇದೇನ ಬೇರೆ ಭಾಷೆ ವಿದೇಶಿ ಭಾಷಾದಿಂದ ಅನಿಸಿ ಜನರಿಗೆ ಭಾರತೀಯ ಸಂಸ್ಕೃತಿ ವಲಸೆ ಆಗಿ ಹೊಂಟಿತ್ತಿರ ಸರ್. ಅದಕ್ಕೆ ಧರ್ಮ ಅಭ್ಯಾಸದ ಬಹಳ ಮಹತ್ವ ಐತಿ. ಮೊದಲು ಧರ್ಮ ಪಾಠಗಳು ಇದ್ರು, ಮೊದಲು ಮಠದಾಗ ಅದ್ರಾಗ ಧರ್ಮ ಅಭ್ಯಾಸಗಳು ಕೊಡ್ತಿದ್ರು. ಈಗ ಅಭ್ಯಾಸಗಳು ಬಂದಾಗಿರೋರಿ ನಿಜ ನಿಜ. ಅದಕ್ಕೆ ಈಗಿನ ಮಕ್ಕಳಿಗೆ ಅಂತ ಶಿಕ್ಷಣ ಕೊಡೋದಕ್ಕಿಂತ ಮುಂಚೆ ಸಂಸ್ಕಾರ ಕೊಡ್ಬೇಕ್ರಿ. ಸಂಸ್ಕಾರ ಕೊಟ್ಟ ನಂತರ ಶಿಕ್ಷಣ ಕೊಟ್ಟ ಒಳಿತಂತ ನಮ್ದು ವಿಚಾರ ರೀ ಸರ್. ನೀವು ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ದವ್ರು ಎಲ್ಲರೂ ಕೂಡ್ರಿ, ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸಿದ್ರು. ಪಾಪ ಅವ್ರೆಲ್ಲ ಸಹಕಾರ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ರಿ. ವಾರಕ್ಕೊಂದ್ಸಲ ಹೋಗಿ ನೋಡೋದು, ಮತ್ತ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಮಾಡಿಸೋದು ಎಲ್ಲ ಮಾಡಿದ್ದಾರೆ ಪೊಲೀಸ್ ಇಲಾಖೆದವ್ರಿ. ನಮ್ ಚಿಕ್ಕೋಡಿ ಪೊಲೀಸ್ ಇಲಾಖೆಯಿಂದ ಅಭಿನಂದನೆ ಹೇಳ್ತೇವೆ ಸರ್. ಥ್ಯಾಂಕ್ ಯು ಚಂದ್ರಕಾಂತ್ ಅವರೇ, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.